ಲೋಕಪಾಲ ಲೋಕಾರ್ಪಣೆ ಯಾವಾಗ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಪಿ ಜಿ ಆರ್ ಸಿಂಧ್ಯಾ, ಅರವಿಂದ್ ಲಿಂಬಾವಳಿ ಮತ್ತು ಬಿ ಆರ್ ಶಂಕರ್ ನಮ್ಮ ಜೊತೆಗಿದ್ದಾರೆ. ಇಲ್ಲಿ ತನಕ ಮೂವರು ಕೂಡ ಸಾಕಷ್ಟು ಮಾತಾಡಿದ್ದಾರೆ, ಬನ್ನಿ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀನಿ. ಅರವಿಂದ್ ಲಿಂಬಾವಳಿ ಅವರ ಜೊತೆಗೆ. ಅರವಿಂದ್ ಲಿಂಬಾವಳಿ ಅವರೇ, ಸೊ ಬಿ ಆರ್ ಶಂಕರ್ ಹೇಳಿದಂತ ಎಲ್ಲ ಮಾತುಗಳು ಹೇಳಿರ್ತಕ್ಕಂಥ ಎರಡು ವಿಚಾರಗಳಲ್ಲಿ ನಾನು ಒಪ್ಪೋದಿಲ್ಲ. ಅವರ ಚರ್ಚೆಗಳಿಗೆ ಭಾಳ ನಾನು ಒಟ್ಟಿಗೆ ಮಾಡಿದ್ದೇವೆ ಅನೇಕ ಸಂದರ್ಭಗಳಲ್ಲಿ. ಇದರಲ್ಲಿ ಸಮಗ್ರವಾಗಿ ಚರ್ಚೆ ಆಗಬೇಕನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ನಿಜಕ್ಕೂ ಡ್ರಾಫ್ಟಿಂಗ್ ಕಮಿಟಿ ಕೂತಾಗ ಅವರು ಒಂದು ಯೋಚನೆ ಏನು ಮಾಡಬೇಕಿತ್ತು ಅಂದರೆ, ಸರ್ಕಾರವಾಗಿ ಇಡೀ ದೇಶಾದ್ಯಂತ ಇದು ಚರ್ಚೆಗೆ ನಾವು ಬಿಡ್ತೇವೆ ಅಂಥೇಳಿ ರಾಜ್ಯ ಸರ್ಕಾರಗಳಿಗೆ, ನಿಜ ಆ ರೀತಿ ಸಂಘಟನೆಗಳಿಗೆ ಬೇರೆ ಬೇರೆಯವ್ರಿಗೆ ಕಳಿಸ್ಕೊಡ್ಬೇಕಾಗಿತ್ತು. ಕೊಟ್ಟು ಒಂದು ಹಂತದಲ್ಲಿ ಇದನ್ನು ಅಭಿಪ್ರಾಯಗಳನ್ನು ಪಡೆದು ಆ ಡ್ರಾಫ್ಟಿಂಗ್ನಲ್ಲಿ, ಯಾಕಂದರೆ ಬೇರೆಯವ್ರ ಸಲಹೆಗಳನ್ನು ಪಡಿಬೋದಾಗಿತ್ತು. ಇದು ಒಂದು. ಈಗ ಹೇಳ್ತಾ ಇದ್ದಾರೆ ಶಂಕರ್ ಅವರು ಇದು ಚರ್ಚೆ ಆಗಬೇಕು ಅಂತ. ಚರ್ಚೆ ಆಗೋದ್ರಲ್ಲಿ ತಪ್ಪೇನಿಲ್ಲ, ಆಗಲೇಬೇಕು. ಆದರೆ ಈಗೇನು ಮೇಲ್ಮಟ್ಟದ ಭ್ರಷ್ಟಾಚಾರವನ್ನು ತಡೆಯೋದ್ರ ಸಲುವಾಗಿ ಜನಲೋಕಪಾಲ್ ಬಿಲ್ಲನ್ನು ತರಲಿಕ್ಕೆ ಹೊರಟಿದ್ದಾರೆ, ಆ ಶೆಲ್ಟರ್ನೊಳಗೆ ಅದು ತಪ್ಪು ಹೋಗಬಾರ್ದು. ಅದಕ್ಕೋಸ್ಕರ ಅಣ್ಣಾ ಹಜಾರೆ ಅವರು ಉಪವಾಸ ಮಾಡ್ತಾ ಇರೋದು, ಅದನ್ನು ಬಗ್ಗಿಬಿಡುವಂಥ ಒಂದು ಅವ್ರು ಒಪ್ಕೊಂಡ್ರು. ಅದನ್ನು ಆ ಮಾಡುವಂಥ ಪದ್ಧತಿ ಏನಿತ್ತು ಅದನ್ನು ನಾವು ಹ್ಯಾಂಡಲ್ ಮಾಡುವಂಥ ರೀತಿಯಲ್ಲಿ ತಪ್ಪಿದೆ ಅನ್ನುವಂಥ ಮಾತನ್ನು ಶಂಕರ್ ಅವರು ಒಪ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆಗೆ ಹೋಗಲ್ಲ. ಆದರೆ ಈ ಬಿಲ್ಲನ್ನು ನಾವು ಮಾಡುವಂಥ ಅವಶ್ಯಕತೆ ಇವತ್ತಿದೆ. ಮೇಲ್ಮಟ್ಟದಲ್ಲಿ ಭ್ರಷ್ಟಾಚಾರ ಶುರು ಆಗಲಿ, ತಡೆಯೋದಕ್ಕೇನು ಕಾನೂನು ಬರಬೇಕೋ ಆ ಕಾನೂನು ಬರಲಿ, ಮಾಡೋರು ಯಾರು ಅಂತ ಅಲ್ಲ, ಸಂಸತ್ತೆ ಮಾಡಬೇಕಲ್ಲ. ಹಂಗಂತೇಳಿ ಕೆಳ ಹಂತದ ಭ್ರಷ್ಟಾಚಾರ ನಿಂತು ಹೋಗ್ಬಿಡತ್ತೆ ಅದರಿಂದ ನನಗೂ ಏನು ವಿಶ್ವಾಸ ಇಲ್ಲ. ಆದರೆ ಅದಕ್ಕೆ ಸಮಗ್ರವಾದಂಥ ಚರ್ಚೆ ಮಾಡಿ ಅಮೆಂಡ್ಮೆಂಟ್ಸ್ಗಳನ್ನು ತರುವಂಥ ಪ್ರಯತ್ನವನ್ನು ಬರೋ ದಿನಗಳಲ್ಲಿ ಮಾಡ್ಬೋದು. ಆ ರೀತಿ ಒಂದು ಪ್ರಯತ್ನ ನಡೆಸುವಂಥ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕು. ಮತ್ತು ಇನ್ನೊಂದು ಅಂಶವನ್ನು ನಾನು ಕೂಡ ಒಪ್ತೇನೆ. ಇವತ್ತು ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂಥೇಳಿ ತಾವೇ ಈ ಟಿ ವಿನಲ್ಲಿ ತೋರಿಸ್ತಾ ಇದ್ದೀರಿ, ಮತ್ತೊಂದು ಮಾಧ್ಯಮಗಳ ಮುಖಾಂತರ ಪತ್ರಿಕೆಗಳಲ್ಲಿ ನಾವು ಓದ್ತಾ ಇದ್ದೀವಿ. ಎಲ್ಲರೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಅಂಥೇಳಿ ತಾವು ಮಾಡಿರ್ತಕ್ಕಂಥ ಸಂಗತಿಗಳನ್ನು ಮುಚ್ಚಾಕೊಳ್ಳುವಂಥ ಪ್ರಯತ್ನವನ್ನು ಯಾರು ಮಾಡ್ತಾ ಇದ್ದಾರೆ, ಅದು ಪಕ್ಷಗಳಲ್ಲಿರ್ಬೋದು ಅಥವಾ ಸಾರ್ವಜನಿಕ ಜೀವನದಲ್ಲಿದ್ದವರು ಇರ್ಬೋದು ಅಥವಾ ವಾಣಿಜ್ಯ ವ್ಯವಹಾರಗಳನ್ನು ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು. ಇವತ್ತು ಹೋರಾಟಗಳಿಗೂ ಕೂಡ ಅನೇಕ ಸಂದರ್ಭಗಳಲ್ಲಿ ಹಣವನ್ನು ಕೊಟ್ಟು ಹೋರಾಟವನ್ನು ಮಾಡಿಸಿರ್ತಕ್ಕಂಥ ಘಟನಾವಳಿಗಳನ್ನು ಮೂರು ಜನಕ್ಕೆ ಚೆನ್ನಾಗಿ ಗೊತ್ತಿದ್ದಾವೆ. ಯಾಕಂದ್ರೆ ಹೋರಾಟದ ಮೂಲದಿಂದನೇ ಮೇಲೆ ಬಂದಂಥವ್ರು. ಆ ರೀತಿ ಆಫರ್ಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮೂರು ಜನ ಅಂಥ ವಿಷಯಗಳನ್ನು ರಿಜೆಕ್ಟ್ ಮಾಡಿರ್ತಕ್ಕಂಥವ್ರು ಇದ್ದೇವೆ. ಸೊ ಆ ಹಿನ್ನೆಲೆಯೊಳಗೆ ಆ ರೀತಿ ತಪ್ಪಿಸುವಂಥ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅಲ್ಲ, ಇಲ್ಲ, ಅಂಥವರು ಕೂಡ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಾರೆ ಅಂತಂದರೆ, ಅಂದರೆ ಒಂದು ಫ್ಯಾಷನ್ ಆಗಿಬಿಟ್ಟಿದೆಯೇನೋ ಅಂತ ಅನ್ಸಕ್ಕೆ ಶುರು ಆಗಿದೆ. ನಿಜಕ್ಕೂ ಒಂದು ಅಣ್ಣಾ ಹಜಾರೆ ಅವ್ರ ರೀತಿಯಿಂದ ಇದನ್ನು ಒಂದು ಹಂತಕ್ಕೆ ತಲುಪಿಸ್ಬೇಕು ಅನ್ನುವಂಥ ಹೋರಾಟವನ್ನು ಅವರು 8 ದಿನದಿಂದ ಏನು ಉಪವಾಸ ಇದ್ದಾರೆ, ಆ ರೀತಿಯ ಒಂದು ನಿರಸನ ಏನು ಮಾಡ್ತಾ ಇದ್ದಾರೆ. ಆ ರೀತಿ ನಿರಸನ ಮಾಡಲಿ ಹಂಗಿದ್ರೆ ಉಳಿದವರು ಸುಮ್ಮನೆ ಹೆಸರಿಗೆ ಒಂದು ಹೋರಾಟಕ್ಕೆ ಬೆಂಬಲ ಘೋಷಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಓಕೆ, ಅವ್ರು ನಿಲ್ಲಿಸಿದ್ರೆ ಸಾಕು ಪ್ರಾರಂಭದಲ್ಲಿ. ಯಾರು ಮಾಡ್ತಾರೋ ಅವ್ರ ಮನಸ್ಸಿನಲ್ಲಿ ತೀರ್ಮಾನ ಮಾಡಿ ನಾವು ಇವತ್ತಿಂದ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಲ್ಲ ಅಂಥೇಳಿ ತೀರ್ಮಾನ ಮಾಡಿದರೆ ಎಷ್ಟೋ ಬದಲಾವಣೆಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ ಓಕೆ, ಸಿಂಧಿ ಅವರೇ ತಾವೇ ಹೇಳ್ತೀರಿ. ಈಗ ಶಂಕರ್ ಅವ್ರು ಹೇಳಿದಂಥ ಮತ್ತಂತ ತಾವು ಗಮನಿಸಿದ್ರಿ, ಸಮಸ್ಯೆನ ಇಲ್ಲಿ ತನಕ ತಂದು ನಿಲ್ಲಿಸಿರುವಂಥವ್ರು ಯಾರು ಹಾಗಾದರೆ ಅಂತ. ಇಲ್ಲ, ಇದನ್ನು ಒಂದು ಸಮಸ್ಯೆ ಅಂತ ನಾನು ತಿಳ್ಕೊಂಡೇ ಇಲ್ಲ. ನಮ್ಮಂಥವ್ರಿಗೆ ಅದ್ರ ಮುಂದೆ ಸಮಸ್ಯೆ ಆಗುವಂಥ ಲಕ್ಷಣಗಳಿದೆ ಇದು. ಇಲ್ಲ, ಸಮಸ್ಯೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯದಲ್ಲಿ ಇಡೀ ಸಮಾಜವನ್ನು ಇಡೀ ದೇಶವನ್ನು ಶುದ್ಧೀಕರಣ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಇದು ಅಂತೇಳಿ ನಾನು ತಿಳಿದಿದ್ದೇನೆ. ಅಣ್ಣಾ ಹಜಾರೆಯವರು ಭಾಳ ದೊಡ್ಡ ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವ್ರು ನಿಜ. ಆದರೆ ಅವರು ಹೋರಾಟ ಒಂದು ರಾಜ್ಯಕ್ಕೆ ಸೀಮಿತವಾಗಿದ್ದಂಥ ಸಂದರ್ಭ ಇತ್ತು. ಇವತ್ತು ಇಡೀ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗೆ ಇಷ್ಟೊಂದು ಭಾರೀ ಪ್ರಮಾಣದ ಒಂದು ಬೆಂಬಲ ಸಿಕ್ಕಿರಬೇಕಾದ್ರೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥದ್ದು. ಸಾಮಾನ್ಯವಾದ ಜನರಿಗೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಮುಳ್ಳಿನ ರೂಪದಲ್ಲಿ ಚುಚ್ಚುತ್ತಾ ಇರೋದರಿಂದ ಇದೆಲ್ಲವೂ ಸಹಿತ ಅಣ್ಣಾ ಹಜಾರೆಯವರು ಇದಕ್ಕೆ ಒಂದು ಪರಿಹಾರವನ್ನು ಕೊಡಬಲ್ಲರು ಅನ್ನೋ ದೃಷ್ಟಿಯಿಂದಾಗಿ ಇದು ಈ ಒಂದು ಅಪಾರ ಪ್ರಮಾಣವಾದ ಬೆಂಬಲವನ್ನು ನಾವು ನೋಡ್ತಾ ಇದ್ದೇವೆ. ಇದನ್ನು ಹೇಳಿದಾಗ ಅದಕ್ಕೋಸ್ಕರನೇ ನಾನು ಹೇಳಿದೆ, ಇವತ್ತು ಬೆಳಿಗ್ಗೆ CPI CPM JDS ಪಕ್ಷದವರು ಇವರು ಅಣ್ಣಾ ಹಜಾರೆಯವರ ಒಂದು ನಿರಶನಕ್ಕೆ ಬೆಂಬಲ ಸೂಚಿತಂಥ ಸಂದರ್ಭದಲ್ಲೂ ಇದೊಂದು ಹೇಳಿದೆ ನಾನು. ಒಂದು ಎಚ್ಚರಿಕೆಯ ಕ್ರಮವನ್ನು ನಾವು ತಗೋಬೇಕು ಅಂತಕ್ಕಂಥ ದೃಷ್ಟಿಯನ್ನು. ಏನದು ಎಚ್ಚರಿಕೆ ಕ್ರಮ ಅಂತ ಹೇಳಿದ್ರೆ,
ಜನಲೋಕಪಾಲ ಅಥವಾ ಲೋಕಪಾಲ್ ನಾಳೆ ಬಂದ ತಕ್ಷಣವೇ, ಅದು ಯಾವುದೇ ಹೆಸರಿರಲಿ, ಒಟ್ಟಲ್ಲಿ ಲೋಕಪಾಲ್ ಅದು ಬಂದ ತಕ್ಷಣವೇ ನಾವು ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೊಡ್ತಾ ಇರತಕ್ಕಂಥ ಕರಪ್ಷನ್ನು, ಅಥವಾ ನಮ್ಮ ಹಳ್ಳಿನಲ್ಲಿ ವಾಟರ್ಮ್ಯಾನ್ ಕೊಡ್ತಾ ಇರತಕ್ಕಂಥ ಕರಪ್ಷನ್ನು, ಅಥವಾ ನರೇಗಾದಲ್ಲಿ ನಡೀತಾ ಇರತಕ್ಕಂಥ ಕರಪ್ಷನ್ನು, ಇದು ನಿಂತೋಗ್ಬಿಡ್ತದೆ ಅಂತಕ್ಕಂಥ ಭ್ರಮೆ ನಮ್ಮಲ್ಲಿ ಯಾರಲ್ಲೂ ಸಹಿತ ಇರಬಾರ್ದು, ಎಲ್ಲ ಸ್ವಚ್ಛವಾಗ್ಬಿಡುತ್ತೆ ಅಂತ ಅನ್ನೋ ಭ್ರಮೆ ನಮ್ಮಲ್ಲಿ ಇರಬಾರ್ದು. ಲೋಕಪಾಲು ಕೇಂದ್ರ ಸರ್ಕಾರದ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂಥ ಒಂದು ಕಾನೂನು ಬಹಳ ಪ್ರಮುಖವಾಗಿ ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ. ಈಗ ಅನೇಕ ರಾಜ್ಯಗಳಲ್ಲಿ ಕರ್ನಾಟಕವನ್ನು ಸೇರಿದ ಹಾಗೆ ಈ ಲೋಕಪಾಲ ಮಸೂದೆ ಬೇರೆ ರೀತಿಯಲ್ಲಿತ್ತು, ಲೋಕಾಯುಕ್ತ ಅನ್ನೋ ಹೆಸರಿನಲ್ಲಿತ್ತು. ಲೋಕಾಯುಕ್ತ ವ್ಯವಸ್ಥೆಯಲ್ಲಿ ಸಂತೋಷ್ ಹೆಗ್ಡೆಯವರು, ವೆಂಕಟಾಚಲಯ್ಯನವರು ಇವರೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ಭ್ರಷ್ಟಾಚಾರಕ್ಕೆ ನಿಯಂತ್ರಣ ಹಾಕಲಿಕ್ಕೆ ಆಗಿತ್ತೋ? ಆಗಿರಲಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಈ ಒಂದು ನಾವು ರಾಷ್ಟ್ರದ ಶುದ್ಧೀಕರಣ, ಸಮಾಜದ ಶುದ್ಧೀಕರಣ ಮಾಡಬೇಕು ಅಂತ ಹೇಳಿದಾಗ ಒಬ್ಬರನ್ನ ಒಟ್ಟು ಮಾಡಿ ತೋರಿಸಿ ಯು ಆರ್ ಕರಪ್ಟ್, ಯು ಆರ್ ಪ್ರಿಸೈಡಿಂಗ್ ಓವರ್ ಎ ಕರಪ್ಟ್ ಸಿಸ್ಟಮ್ ಅಂತೇಳಿ ಕಾಂಗ್ರೆಸ್ ಪಕ್ಷವನ್ನು ಅಥವಾ ಮನಮೋಹನ್ ಸಿಂಗ್ ಅವರನ್ನು ಅಥವಾ ಯು ಪಿ ಎ ಸರ್ಕಾರದವರನ್ನು ಬ್ಲೇಮ್ ಮಾಡೋದ್ರಿಂದ ಇದು ಉಪಯೋಗ ಆಗ್ತದೆ ಅಂತ ನನಗನ್ಸೋದಿಲ್ಲ. ಇದರ ಬದಲಾಗಿ ಇದು ಒಂದು ವ್ಯವಸ್ಥಿತ ಹೋರಾಟವಾಗಿ ಅಣ್ಣಾ ಹಜಾರೆ ಅವರು ತಗೊಂಡು ಹೋದಂಥ ಸಂದರ್ಭದಲ್ಲಿ ಅಂಥ ಎಲ್ಲ ಶಕ್ತಿಗಳು ಸಹಿತ ಅವರು ಕೂಡಿಸ್ಕೊಂಡು ಹೋಗ್ತವೆ ಅನ್ನೋ ನನ್ನ ಅಭಿಪ್ರಾಯ. ಅಲ್ಲ, ಆರಂಭದಲ್ಲಿ ಬಹುಶಃ ಈ ಹೋರಾಟ ಇಷ್ಟರ ಮಟ್ಟಿಗೆ ಹೋಗುತ್ತೆ ಅನ್ನುವಂಥದ್ದಾಗಿರ್ಬೋದು, ಅಥವಾ ದೇಶ ವಿದೇಶಗಳಲ್ಲಿ ಇಷ್ಟೊಂದು ಬೆಂಬಲ ಸಿಗುತ್ತೆ ಅಣ್ಣಾ ಹಜಾರೆಗೆ ಅನ್ನುವಂಥದ್ದಾಗಿರ್ಬೋದು, ಬಹುಶಃ ಈ ಕಲ್ಪನೆಯೂ ಕೂಡ ಕೇಂದ್ರಕ್ಕೆ ಇರಲಿಲ್ಲವೇನೋ ಅಂತ. ಹಾಗಾದ್ರೆ ಕೇಂದ್ರಕ್ಕಷ್ಟೇ ಅಲ್ಲ, ನಮ್ಗೆ ಯಾರಿಗೂ ಸಹಿತ ಇರಲಿಲ್ಲ. ಅದಕ್ಕೋಸ್ಕರನೇ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ, ಈ ನಡೀತಾ ಇರತಕ್ಕಂಥ ಹೋರಾಟ ಮುಖಂಡರುಗಳಿಗೆ, ಸಮಾಜದ ಮುಖಂಡರುಗಳಿಗೆ, ನಾನು ಹೇಳಿದಾಗ ಕೇವಲ ರಾಜಕೀಯ ಮುಖಂಡರುಗಳೆಲ್ಲ ಅಷ್ಟ ಎಲ್ಲರಿಗೂ ಅಲ್ಲೇ ಅಲ್ಲ, ನ್ಯಾಯಾಂಗ ಕ್ಷೇತ್ರದವ್ರು ಇರ್ಬೋದು ಅಥವಾ ಉದ್ಯಮಗಳಿರ್ಬೋದು, ಪ್ರತಿಯೊಬ್ಬರಿಗೂ ಸಹಿತ ಯಾರು ಕಪ್ಪು ಹಣವನ್ನು ಸಂಗ್ರಹ ಮಾಡಿರ್ತಕ್ಕಂಥ ಜನ ಯಾರಿದ್ದಾರೆ ಇವ್ರಿಗೆಲ್ಲ ಒಂದು ಎಚ್ಚರಿಕೆಯ ಗಂಟೆ ಇದು ಅಂತೇಳಿ ತಿಳ್ಕೋಬೇಕಾಗ್ತದೆ. ಕೇವಲ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ, ಅಥವಾ ಸೆಂಟ್ರಲ್ ಇಂಟೆಲಿಜೆನ್ಸ್ ಐ ಬಿ ಅಷ್ಟೇ ಅಲ್ಲ, ನಾವೆಲ್ಲರೂ ಸಹಿತ ಈ ಪ್ರಮಾಣದ ಬೆಂಬಲ ಅಣ್ಣಾ ಹಜಾರೆ ಅವ್ರಿಗೆ ಸಿಗ್ತದೆ ಅಂತೇಳಿ ಭಾವಿಸಿರಲಿಲ್ಲ. ಓಕೆ, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಸಣ್ಣ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ.